ಈಗ ಅವ್ರ ಅವ್ರ ಅಪ್ಪನು ಅವರು ಎಲ್ಲ ಲಾಯರ್ಗಳನ್ನ ಕರೆದು ಮಾತಾಡಿದ್ರು. ದೇವೇಗೌಡರು ಕುಮಾರಸ್ವಾಮಿರು ನಿನ್ನೆ ಅವ್ರ ಮನೆಗೆ ಲಾಯರ್ಗಳು ಕರೆಸಿ ಯಾಕೆ ಚರ್ಚೆ ಮಾಡಿದರು, ಯಾಕ್ರಿ ಚರ್ಚೆ ಮಾಡಿದ್ದಾರೆ? ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗೋಗ್ಬಿಟ್ಟಿದೀವಿ, ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ. ದೇವೇಗೌಡರಿಗೂ ನಮಗೂ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ. ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ನೋ 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 ನೋ, ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ, ತಪ್ಪು ಮಾಡೋದು ಒಟ್ಟಿಗೆನೆ. ಎಲ್ಲಿಗಾರ ಎಸ್ಕೇಪ್ ಆಗ್ಲಿ ರೀ, ಅಲ್ಲಿಂದ ಹಿಡ್ಕೊಬತ್ತೀವಿ. ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ, ಅವ್ರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ, ನಮ್ಮ ದೇಶಕ್ಕೆ ಬರಲೇಬೇಕಲ್ಲ. ಈಗ ಪ್ರಧಾನಮಂತ್ರಿ ಮಾಡಲಿ, ಇಷ್ಟೆಲ್ಲ ನೀವು ಮಾಡ್ತಾ ಇದ್ರು ಕೂಡ ಸರ್ ಅಮಿತ್ ಶಾ ಅವ್ರು ಏನ್ ಹೇಳಿದ್ದಾರೆ, ನಾನು ನನ್ನ ಮತ್ತು ಬಿಜೆಪಿ ನಿಲುವನ್ನು ಸ್ಪಷ್ಟಪಡಿಸಿದ್ದೀನಿ. ಏನ್ ಬಿಜೆಪಿ ನಿಲುವು? ಏನು ಟಿಕೆಟ್ ಕೊಟ್ಬಿಟ್ಟು ಬಿಜೆಪಿ ನಿಲುವು ಏನಪ್ಪ ವಾಪಸ್? ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತ? ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಾದ್ರೆ, ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ, ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗ್ಬೇಕು, ವೀಸಾ ಎಲ್ಲ ಚೆಕ್ ಆಗ್ಬೇಕು, ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಾಗ್ಬೇಕು, ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗ್ಬೇಕು. ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ? ಇವ್ರು ಗೊತ್ತಿಲ್ಲದಿರ ಬರಕಾಗ್ತದೇನ್ರಿ? ನಾನು ಅದಕ್ಕೆ ಕೇಂದ್ರ ಸರ್ಕಾರವೇ ಈ ಆರೋಪಿನ ರಕ್ಷಣೆ ಮಾಡ್ತಾ ಇದೆ. ರಕ್ಷಣೆ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ.